ನಮಸ್ಕಾರ ದ್ವಿತೀಯ ಪಿ ಯು ಸಿ ಕನ್ನಡ ಭಾಷಾ ಪಠ್ಯದ ವ್ಯಾಕರಣ ವಿಭಾಗದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಇವತ್ತು ನಾನು ಈ ಕಲಿಯಿರಿ ಪಠ್ಯದಲ್ಲಿ ಒಂದಿನಿತು ಮಾಹಿತಿಯನ್ನು ಕೊಡ್ತೇನೆ ದ್ವಿತೀಯ ಪಿ ಯು ಸಿ ಕನ್ನಡ ಭಾಷಾ ಪಠ್ಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೋಶವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ವೆಬ್ಬಿನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಎಪ್ಪತ್ತೆರಡು ಪದಗಳನ್ನು ಕೊಟ್ಟಿದ್ದಾರೆ ಈ ಶಬ್ದಗಳಿಂದಲೇ ವಿಭಕ್ತಿ ಪ್ರತ್ಯಯಗಳನ್ನು ಪ್ರಶ್ನೆಯಾಗಿ ಕೇಳಬೇಕು ಅಂತ ಹೇಳಿದ್ದಾರೆ ಈ ಎಪ್ಪತ್ತೆರಡು ಪದಗಳಿಗೆ ಯಾವ ವಿಭಕ್ತಿ ಇದೆ ಅಂತ ಹೇಳುವುದನ್ನು ನಾನಿಲ್ಲಿ ಹೇಳ್ತೇನೆ ಅದೇ ರೀತಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಕೂಡ ಕೊಡ್ತೇನೆ ಇಳಿ ಇಲ್ಲಿ ಹಳಗನ್ನಡ ಮತ್ತು ಹೊಸಗನ್ನಡ ಎರಡೂ ಪದಗಳನ್ನು ಕೂಡ ಕೊಟ್ಟಿದ್ದಾರೆ ಹಳಗನ್ನಡಕ್ಕೆ ಕೆ ಶಿ ರಾಜನ ಮಮಿಂಕೆ ಅದದೊಳ್ ಎಂಬಂತಹ ಸೂತ್ರಕ್ಕೆ ಅನುಗುಣವಾಗಿ ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಪ್ರಥಮ ವಿಭಕ್ತಿಗೆ ಮು ನಂತರ ಅಂ ಅದೇ ರೀತಿ ಇಂ ಕೆ ಅತ್ ಅ ಮತ್ತು ಒಳ್ಳು ಈ ರೀತಿ ಹಳೆಗನ್ನಡಕ್ಕೆ ಬರ್ತದೆ ಹೊಸಗನ್ನಡಕ್ಕೆ ಉ ಅನ್ನು ಇಂದ ಹೀಗೆ ದೆಸೆಯಿಂದ ಆ ಅಲ್ಲಿ ಇಷ್ಟು ಪ್ರತ್ಯಯಗಳು ಬರ್ತವೆ ಕಾರಕ ಕಾರಕದ ಅರ್ಥದಲ್ಲಿ ವಿಭಕ್ತಿ ಪ್ರತ್ಯಯಗಳು ಸೇರಿಕೊಂಡು ಅರ್ಥವನ್ನು ಕೊಡ್ತವೆ ಬೇರೆ ಬೇರೆ ಅರ್ಥವನ್ನು ಕೊಡ್ತವೆ ಉ ಉಗೆ ಪ್ರಥಮ ವಿಭಕ್ತಿ ಅನ್ನು ದ್ವಿತೀಯ ವಿಭಕ್ತಿ ಇಂದ ತೃತೀಯ ವಿಭಕ್ತಿ ಹೀಗೆ ಚತುರ್ಥಿ ವಿಭಕ್ತಿ ದೆಸೆಯಿಂದ ಅಥವಾ ಹತ್ತಣಿ ಬಂದಾಗ ಪಂಚಮ ವಿಭಕ್ತಿ ಆ ಷಷ್ಠಿ ವಿಭಕ್ತಿ ಒಳ್ ಅಥವಾ ಅಲ್ಲಿ ಬಂದಾಗ ಸಪ್ತಮಿ ವಿಭಕ್ತಿ ಇದರ ಜೊತೆಗೆ ಎಲೈ ರಾಮನೇ ಎಲೈ ರಾವಣನೇ ಅಂತ ಹೇಳಿ ಸಂಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ರಾಮನೇ ರಾವಣನೇ ಇತ್ಯಾದಿ ಪದಗಳನ್ನು ಕೊಟ್ಟಿದ್ದಾರೆ ಆವಾಗ ಅದು ಸಂಬೋಧನಾ ಪ್ರಥಮ ವಿಭಕ್ತಿ ಅದು ಪ್ರಥಮ ವಿಭಕ್ತಿಯ ಒಂದು ಪ್ರಭೇದವಾಗಿದೆ ಹಾಗಾಗಿ ಅದನ್ನು ಸಂಬೋಧನಾ ಪ್ರಥಮ ವಿಭಕ್ತಿ ಎಂದು ಕರೆಯುತ್ತಾರೆ ಇಲ್ಲಿ ಎಪ್ಪತ್ತೆರಡು ಪದಗಳನ್ನು ಕೊಟ್ಟಿದ್ದಾರೆ ಇವೇ ಪದಗಳಿಂದ ಅಂತಿಮ ಪರೀಕ್ಷೆಗೆ ಕೇಳಬೇಕು ಅಂತ ಹೇಳಿ ಕೂಡ ನಿರ್ದೇಶನವನ್ನು ನೀಡಲಾಗಿದೆ ಇಲ್ಲಿ ಮೊದಲ ಪದ ಒಂದು ಕದಡಿ ಹ ನೀವು ವಿಭಕ್ತಿ ಪ್ರತ್ಯಯವನ್ನು ಸೂಚಿಸಿ ವಿಭಕ್ತಿಯನ್ನು ಬರೆಯಿರಿ ಅಂತ ಹೇಳುವಾಗ ಪ್ರತ್ಯಯವನ್ನು ಸೂಚಿಸಿ ವಿಭಕ್ತಿಯ ಹೆಸರನ್ನು ಬರೆಯಿರಿ ಯಾಕೆಂದರೆ ಕೆಲವೊಮ್ಮೆ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಕೆಲವೊಮ್ಮೆ ವಿಭಕ್ತಿಯನ್ನು ಸೂಚಿಸಿ ವಿಭಕ್ತಿಯನ್ನು ಹೆಸರಿಸಿ ಅಂತ ಕೇಳ್ತಾರೆ ಆಗ ನೀವು ಪ್ರಶ್ನೆ ಹೇಗೆ ಇರಲಿ ಉತ್ತರವನ್ನು ಪ್ರತ್ಯಯವನ್ನು ಸೂಚಿಸಿ ವಿಭಕ್ತಿಯನ್ನು ಹೆಸರಿಸಿ ಆಗ ಯಾವುದೇ ಗೊಂದಲ ಉಂಟಾಗುವುದಿಲ್ಲ ಪೂರ್ತಿಯಾಗಿ ಸರಿಯಾಗಿ ಉತ್ತರವನ್ನು ಬರೆಯಿರಿ ಇಲ್ಲಿ ಕದಡಿದ ಆ ಪ್ರತ್ಯಯ ಷಷ್ಠಿ ವಿಭಕ್ತಿ ಸಲೀಲಂ ಇಲ್ಲಿ ಹಳೆಗನ್ನಡದ ಮೂ ಪ್ರತ್ಯಯ ಸೇರಿದೆ ಆ ಸಲೀಲಂ ಅನ್ನೋದನ್ನು ಮತ್ತು ಈಗ ಸಲೀಲಂ ಮತ್ತು ಸೀತೆಯಂ ರನ್ನಮಣಿ ಮಣಿಯಂ ಅಂತ ಹೇಳಿದಾಗ ನಾವು ಅಮ್ಮಂತಲೇ ಉಚ್ಚಾರಣೆ ಮಾಡ್ತೇವೆ ಆದರೆ ಹಳೆಗನ್ನಡದ ಕಾಲದಲ್ಲಿ ಆ ಆ ಕಾಲದಲ್ಲಿ ಬಹುಶಃ ಇದಕ್ಕೆ ಉಚ್ಚಾರಣೆ ಸ್ವಲ್ಪ ಬೇರೆ ಇದ್ದಿರಬೇಕು ಸಲೀಲಮು ಅನ್ನುವಂಥ ಉಚ್ಚಾರಣೆ ಇದ್ದಿರಬೇಕು ಹಾಗೆ ಅದು ಸಲೀಲಮು ಮೂ ಪ್ರತ್ಯಯ ಹಾಗಾಗಿ ಪ್ರಥಮ ಪ್ರಥಮ ವಿಭಕ್ತಿ ಇಲ್ಲಿ ಕೆಲವು ಪದಗಳನ್ನು ಹಳೆಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಕೊಟ್ಟಿದ್ದಾರೆ ಸಲೀಲಂ ಅನ್ನೋದೊಂದು ಪದ ಅದೇ ರೀತಿ ಪದ್ಯಂ ಅನ್ನುವಂಥ ಒಂದು ಪದ ಕೂಡ ಇದೆ ಅದು ಕೂಡ ಪ್ರಥಮ ವಿಭಕ್ತಿ ಇನ್ನೊಂದು ಯಾವುದೋ ಪದ ಇದೆ ಅದನ್ನು ಕೂಡ ನಾನಿಲ್ಲಿ ಹೇಳ್ತೇನೆ ಇರಲಿ ಮೂರನೇ ಪದ ಧುರದೊಳ್ ಇಲ್ಲಿ ಒಳ್ ಪ್ರತ್ಯಯ ಸಪ್ತಮ ವಿಭಕ್ತಿ ಇವರಂ ಇಲ್ಲಿ ಹಳೆಗನ್ನಡದ ಅಂ ಪ್ರತ್ಯಯ ದ್ವಿತೀಯ ವಿಭಕ್ತಿ ರಾಮ ನಿಮ್ ಹಳೆಗನ್ನಡ ಇದು ಮತ್ತೆ ಪುನಃ ಇಂ ಪ್ರತ್ಯಯ ತೃತೀಯ ವಿಭಕ್ತಿ ಅಂಧಕರು ಉ ಪ್ರಥಮ ವಿಭಕ್ತಿ ಗುರುವಿಗೆ ಗೆ ಅಥವಾ ಹೀಗೆ ಚತುರ್ಥಿ ವಿಭಕ್ತಿ ಯಮಸುತರಿಗೆ ಹೀಗೆ ಚತುರ್ಥಿ ವಿಭಕ್ತಿ ಕಲಿ ಭೀಮನೆ ಇಲ್ಲಿ ಭೀಮನೆ ಏ ಭೀಮನೆ ಅಂದರೆ ಎಲೈ ಭೀಮನೆ ಅಂತ ಅರ್ಥ ಇಲ್ಲಿ ಇದು ಸಂಬೋಧನಾ ಪ್ರಥಮ ವಿಭಕ್ತಿ ವಲ್ಲಭನ ಆ ಪ್ರತ್ಯಯ ಷಷ್ಠಿ ವಿಭಕ್ತಿ ಸಮತೆಯನ್ನು ಅನ್ನು ದ್ವಿತೀಯ ವಿಭಕ್ತಿ ಧರ್ಮಜನಿಗೆ ಹೀಗೆ ಚತುರ್ಥಿ ವಿಭಕ್ತಿ ಬಲ್ಲವರಿಂದ ಇಂದ ತೃತೀಯ ವಿಭಕ್ತಿ ಮಂತ್ರಿಯು ಹೂ ಪ್ರಥಮ ವಿಭಕ್ತಿ ಪೈರಿಗೆ ಗೆ ಚತುರ್ಥಿ ವಿಭಕ್ತಿ ಧರೆಯೊಳ್ ಓಳ್ ಸಪ್ತಮಿ ವಿಭಕ್ತಿ ಪುರಂದರ ವಿಠಲನ ಷಷ್ಠಿ ವಿಭಕ್ತಿ ಆ ಷಷ್ಠಿ ವಿಭಕ್ತಿ ಕಟ್ಟಿಗೆಯ ಆ ಷಷ್ಠಿ ವಿಭಕ್ತಿ ಹರೆಯಕ್ಕೆ ಕೆ ಪ್ರತ್ಯಯ ಚತುರ್ಥಿ ವಿಭಕ್ತಿ ಬಸ್ ಸ್ಟಾಪಿನಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಮನೆಗೆ ಗೆ ಚತುರ್ಥಿ ವಿಭಕ್ತಿ ಅವನಿಗೆ ಇಗೆ ಪ್ರತ್ಯಯ ಚತುರ್ಥಿ ವಿಭಕ್ತಿ ಮುದುಕಿಗೆ ಇಗೆ ಪ್ರತ್ಯಯ ಚತುರ್ಥಿ ವಿಭಕ್ತಿ ಮೊಮ್ಮಗಳನ್ನು ಅನ್ನು ದ್ವಿತೀಯ ವಿಭಕ್ತಿ ಲಾವಾರಸದಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಬಸಲಿಂಗನಿಗೆ ಬಸಲಿಂಗನಿಗೆ ಹೀಗೆ ಚತುರ್ಥಿ ವಿಭಕ್ತಿ ಕಣ್ಣಿನ ದೆಸೆಯಿಂದ ದೆಸೆಯಿಂದ ಪಂಚಮಿ ವಿಭಕ್ತಿ ವಿಶ್ವಾಸದಿಂದ ಇಂದ ತೃತೀಯ ವಿಭಕ್ತಿ ಚಂದ್ರಪ್ಪನನ್ನು ಅನ್ನು ದ್ವಿತೀಯ ವಿಭಕ್ತಿ ತಿಮ್ಮಪ್ಪನವರಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಅಭಿವೃದ್ಧಿಯ ದೆಸೆಯಿಂದ ಇಂದ ಪಂಚಮಿ ವಿಭಕ್ತಿ ಮುಖದಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಗುಡಿಸಲಿನಿಂದ ಇಂದ ತೃತೀಯ ವಿಭಕ್ತಿ ಮಾರ್ಷನನ್ನು ಇಲ್ಲಿ ಅನ್ನು ದ್ವಿತೀಯ ವಿಭಕ್ತಿ ಮಾರ್ಷಿಗೆ ಗೆ ಚತುರ್ಥಿ ವಿಭಕ್ತಿ ಗಂಡಸರಲ್ಲಿ ಅಥವಾ ಗಂಡಸರಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಅದೃಷ್ಟದಿಂದ ಇಂದ ತೃತೀಯ ವಿಭಕ್ತಿ ಕುದುಪನನ್ನು ಅನ್ನು ದ್ವಿತೀಯ ವಿಭಕ್ತಿ ಧಣಿಗಳಿಂದ ಇಂದ ತೃತೀಯ ವಿಭಕ್ತಿ ಪರಿಯ ಉ ಇಲ್ಲಿ ಹೂ ಪ್ರಥಮ ವಿಭಕ್ತಿ ಗದ್ಯದೊಳ್ ಉಳ್ ಸಪ್ತಮ ವಿಭಕ್ತಿ ತಂದೆಯ ದೆಸೆಯಿಂದ ದೆಸೆಯಿಂದ ಪಂಚಮ ವಿಭಕ್ತಿ ರಾವಣನೇ ಇಲ್ಲಿ ರಾವಣನೇ ಎಂದು ದೀರ್ಘ ಬಂದಿದೆ ಆಗ ಸಂಬೋಧನಾ ಪ್ರಥಮ ವಿಭಕ್ತಿ ಮುಂದಿನದು ನಾಲ್ಕನೇದು ಅವಳಿಗೆ ಹೀಗೆ ಚತುರ್ಥಿ ವಿಭಕ್ತಿ ಗಿರಿಯತ್ತಣಿಂ ಅತ್ತಣಿಂ ಬಂದಾಗ ಪಂಚಮಿ ವಿಭಕ್ತಿ ಅತ್ತಣಿಮ್ ಅನ್ನೋದು ಪ್ರತ್ಯಯ ಇಲ್ಲಿ ಪಂಚಮಿ ವಿಭಕ್ತಿ ನಲವತ್ತಾರು ವರ್ಷ ಕಾಲದೊಳು ಕಾಲದೊಳ್ ಕಾಲದೊಳು ಹೇಗೆ ಬಂದರೂ ಕೂಡ ಒಳ್ ಒಳ್ಳು ವಿಭಕ್ತಿ ಸಪ್ತಮಿ ಒಳ್ ಪ್ರತ್ಯಯ ಸಪ್ತಮಿ ವಿಭಕ್ತಿ ಬಲ್ಲಹಂ ನಾನು ಹೇಳಿದ್ದೇನಲ್ಲ ಕೆಲವು ಪದಗಳು ಇಲ್ಲಿ ಅಮ್ಮ ಅಂತ ಇದ್ದಾಗ ಕೂಡ ಪ್ರಥಮ ವಿಭಕ್ತಿ ಆಗ್ತಿದೆ ಯಾಕೆಂದರೆ ಅದು ಅಲ್ಲಿ ಹಳಗನ್ನಡದ ಮೂ ಪ್ರತ್ಯಯ ಅಲ್ಲಿ ಸೇರಿಕೊಂಡಿದೆ ಹಾಗಾಗಿ ಬಲ್ಲಹಂ ಅಲ್ಲಿ ಮೂ ಪ್ರತ್ಯಯ ಪ್ರಥಮ ವಿಭಕ್ತಿ ನಲವತ್ತೆಂಟು ಮನೋರಮಯಂ ಇಲ್ಲಿ ಅಂ ಪ್ರತ್ಯಯ ದ್ವಿತೀಯ ವಿಭಕ್ತಿ ಅರಮನೆ ಇಂ ಇಂ ತೃತೀಯ ವಿಭಕ್ತಿ ಮನೆಯೊಳ್ ಒಳ್ ಸಪ್ತಮಿ ವಿಭಕ್ತಿ ವಾತ್ಸಾಯನಂಗೆ ಗೆ ಚತುರ್ಥಿ ವಿಭಕ್ತಿ ಪದ್ಯಂ ಮತ್ತು ಪುನಃ ಮೂ ಇಲ್ಲಿ ಪದ್ಯ ಮೂ ಮೂ ಪ್ರತ್ಯಯ ಹಾಗಾಗಿ ಪ್ರಥಮ ವಿಭಕ್ತಿ ಇಲ್ಲಿ ದ್ವಿತೀಯ ವಿಭಕ್ತಿ ಅಲ್ಲ ಪದ್ಯಂ ಅಂತ ಇದ್ರು ಕೂಡ ಇದು ದ್ವಿತೀಯ ವಿಭಕ್ತಿ ಅಲ್ಲ ಯಾಕೆಂದರೆ ಪದ್ಯ ಅನ್ನುವ ಪದಕ್ಕೆ ಮೂ ಪ್ರತ್ಯಯ ಸೇರಿದೆ ಪದ್ಯಂ ಹಾಗಾಗಿ ಪ್ರಥಮ ವಿಭಕ್ತಿ ಬೆಳ್ನುಡಿಯೊಳ್ ಇಲ್ಲಿ ಒಳ್ ಪ್ರತ್ಯಯ ಬಂದಿದೆ ಸಪ್ತಮಿ ವಿಭಕ್ತಿ ರನ್ನವಣಿಯಂ ಇಲ್ಲಿ ಅಂ ಬಂದಿದೆ ಹಾಗಾಗಿ ದ್ವಿತೀಯ ವಿಭಕ್ತಿ ತಿರುಳ್ಗನ್ನಡದ ಆ ಷಷ್ಠಿ ವಿಭಕ್ತಿ ಸೀತೆಯಂ ಅಂ ಬಂದಿದೆ ದ್ವಿತೀಯ ವಿಭಕ್ತಿ ಜಗತ್ರಯದೊಳ್ ಒಳ್ ಸಪ್ತಮಿ ವಿಭಕ್ತಿ ಕೈಯಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಕೆಲವಂ ಅಂ ದ್ವಿತೀಯ ವಿಭಕ್ತಿ ದುರ್ಜನರು ಉ ಪ್ರಥಮ ವಿಭಕ್ತಿ ಬಿಸಿಲಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಹಣ್ಣಿನಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಪಾಪಿಗೆ ಹೀಗೆ ಅಥವಾ ಗೆ ಚತುರ್ಥಿ ವಿಭಕ್ತಿ ಬೆಳಗಿನಿಂದ ಇಂದ ತೃತೀಯ ವಿಭಕ್ತಿ ನಡೆಸಿದ ಆ ಷಷ್ಠಿ ವಿಭಕ್ತಿ ಕೀರ್ತಿಗೆ ಗೆ ಚತುರ್ಥಿ ವಿಭಕ್ತಿ ಶಾಲೆಯಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ನೋವಿನಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಮನೆಯಿಂದ ಇಂದ ತೃತೀಯ ವಿಭಕ್ತಿ ಎಂ ಅಂ ದ್ವಿತೀಯ ವಿಭಕ್ತಿ ರಾಮಚಂದ್ರನ ಆ ಷಷ್ಠಿ ವಿಭಕ್ತಿ ಬೇಸಿಗೆಯು ಉ ಪ್ರಥಮ ವಿಭಕ್ತಿ ಈ ಎಪ್ಪತ್ತೆರಡು ಪದಗಳಿಂದಲೇ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಿರ್ದೇಶನವನ್ನು ಇಲ್ಲಿ ಕೊಟ್ಟಿದ್ದಾರೆ ಬಹುಶಃ ಹಾಗೆ ಕೇಳ್ಬೋದು ಏನೇ ಇದ್ರೂ ವಿಭಕ್ತಿಗಳನ್ನು ಈ ರೀತಿಯಾಗಿ ಪಠ್ಯದಲ್ಲಿ ಇರುವಂಥ ಪದಗಳು ಇವುಗಳನ್ನು ಕಲಿತ್ಕೊಳ್ಳಿ ಇಲ್ಲಿ ಗಮನಿಸಿ ಪದ್ಯಂ ಅನ್ನೋದು ಪ್ರಥಮ ವಿಭಕ್ತಿ ಸಲೀಲಂ ಅನ್ನೋದು ಪ್ರಥಮ ವಿಭಕ್ತಿ ಅದೇ ರೀತಿ ಇನ್ನೊಂದು ಯಾವುದೋ ಒಂದು ಪದ ಇದೆ ಮೂರು ಪದಗಳು ಮೂ ಪ್ರತ್ಯಯ ಬಂದು ಪ್ರಥಮ ವಿಭಕ್ತಿಯಾಗಿದೆ ಅದು ಪದ್ಯಂ ಅನ್ನೋದೊಂದು ಸಲೀಲಂ ಅನ್ನೋದೊಂದು ಇನ್ನೊಂದು ಎಲ್ಲೋ ನೋಡಿದೆ ನೋಡಿ ಇಲ್ಲಿ ನಾನು ಬರೆದು ಕೂಡ ಕೊಟ್ಟಿದ್ದೇನೆ ಗಮನಿಸಿ ಅದನ್ನು ಬಲ್ಲಹಂ ಬಲ್ಲಹಂ ಅನ್ನುವ ಪದ ಇಲ್ಲಿ ಬಲ್ಲಹನು ಅನ್ನುವ ಅರ್ಥ ಹಾಗಾಗಿ ಇಲ್ಲಿ ಮೂ ಪ್ರತ್ಯಯ ಬಲ್ಲಹ ಅನ್ನುವ ಪದಕ್ಕೆ ಮೂ ಪ್ರತ್ಯಯ ಸೇರಿದೆ ಹಾಗಾಗಿ ಇದು ಪ್ರಥಮ ವಿಭಕ್ತಿ ಅಂ ಪ್ರತ್ಯಯ ಸೇರಲಿಲ್ಲ ಇಲ್ಲಿ ಇಲ್ಲಿ ಮೂ ಪ್ರತ್ಯಯ ಪದ್ಯಂ ಬಲ್ಲಹಂ ಮತ್ತು ಸಲೀಲಂ ಇಲ್ಲಿ ಅಂ ಅಂತ ಕಾಣಿಸಿದ್ರು ಕೂಡ ಅದು ಅಲ್ಲ ಮೂ ಪ್ರತ್ಯಯ ಹಾಗಾಗಿ ಪ್ರಥಮ ವಿಭಕ್ತಿ ಉಳಿದೆಡೆ ಅಮ್ ಅಂತ ಬಂದಿದೆ ಆವಾಗ ಅದು ದ್ವಿತೀಯ ವಿಭಕ್ತಿ ಉಳಿದಂತೆ ಹೊಸಗನ್ನಡ ಪದಗಳನ್ನೇ ಕೇಳಿದ್ದಾರೆ ಅತ್ತಣಿಮ್ ಬಂದಾಗ ದೆಸೆಯಿಂದ ಬಂದಾಗ ನೆನಪಿಟ್ಕೊಳ್ಳಿ ಇವೆರಡು ಕೂಡ ಪಂಚಮ ವಿಭಕ್ತಿ ಎಲ್ಲ ಪದಗಳನ್ನು ಇಲ್ಲಿ ಬರೆದು ಕೂಡ ತಿಳಿಸಿದ್ದೇನೆ ಗೊಂದಲವಾದರೆ ಮತ್ತೊಮ್ಮೆ ಇದನ್ನ ತಿರುವಿ ನೋಡಿ ಇಲ್ಲಿ ಹೇಳಿದ್ದೇನೆ ಜೊತೆಗೆ ಬರೆದಿದ್ದೇನೆ ಗಮನಿಸಿ ಅದನ್ನು ಅಂದ ಹಾಗೆ ನಾನು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಕನ್ನಡ ಉಪನ್ಯಾಸಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ಯಾಟ್ರಾಯನಪುರ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿಯೇ ಇದನ್ನು ನಾನು ಯೂಟ್ಯೂಬಿಗೆ ಹಾಕಿದ್ದೇನೆ ಇದು ನನ್ನ ವಿದ್ಯಾರ್ಥಿಗಳಿಗೆ ನಾನು ಮೊದಲು ಪಾಠ ಮಾಡುತ್ತ ಮೊದಲು ಪಾಠ ಇದ್ದಂಥ ಕಾಲೇಜು ನೆಲಮಂಗಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಇತರ ದ್ವಿತೀಯ ಪಿ ಯು ಸಿ ಓದುವ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಲಿ ಅಂತ ಇದನ್ನು ಹಾಕಿದ್ದೇನೆ ಕೇವಲ ಪಿ ಯು ಸಿ ವಿದ್ಯಾರ್ಥಿಗಳಿಗಲ್ಲ ಇದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೂಡ ಸಹಾಯಕವಾಗಿದೆ ವಿಭಕ್ತಿಯನ್ನು ಗುರುತಿಸುವಲ್ಲಿ ಸಹಾಯಕವಾಗಿದೆ ಇದೇ ಪದಗಳನ್ನು ಅಲ್ಲಿ ಕೇಳ್ತಾರೆ ಅಂತೇನಿಲ್ಲ ದ್ವಿತೀಯ ಪಿಯುಸಿಗೆ ಇದೇ ಪದಗಳನ್ನು ಕೇಳಬಹುದು ಯಾಕೆಂದರೆ ಪ್ರಶ್ನೆ ಕೋಶದಲ್ಲಿ ಈ ಪದಗಳನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಈ ಪ ಈ ಪದಗಳಿಂದಲೇ ಇಲ್ಲಿ ಕೊಟ್ಟಂತ ಶಬ್ದಗಳಿಂದಲೇ ಆಯ್ಕೆ ಮಾಡಿ ಎರಡು ಪದಗಳನ್ನು ಕೊಡಬೇಕು ಅಂತ ನಿರ್ದೇಶನವನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಇಲ್ಲಿಂದಲೇ ಕೇಳ್ಬೋದು ಇಷ್ಟು ಪದಗಳನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ನಿಮಗೆ ವಿಭಕ್ತಿಗಳನ್ನು ಕೇಳಿದ್ರೆ ಎರಡು ಅಂಕಗಳು ಸಿಕ್ಕ ಹಾಗೆ ಅದರಿಂದ ಜನ ಸರಿಯಾಗಿ ವಿಭಕ್ತಿಯನ್ನ ಬಾಯಪಟು ಮಾಡಬೇಡಿ ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡ್ಕೊಳ್ಳಿ ಶುರುವಿಗೆ ಹೇಳಿದೆ ನಾನು ಉ ಪ್ರಥಮ ವಿಭಕ್ತಿ ಅನ್ನು ದ್ವಿತೀಯ ವಿಭಕ್ತಿ ಹೀಗೆ ತೃತೀಯ ವಿಭಕ್ತಿ ಸಾರಿ ಇಂದ ತೃತೀಯ ವಿಭಕ್ತಿ ಹೀಗೆ ಚತುರ್ಥಿ ವಿಭಕ್ತಿ ದೆಸೆಯಿಂದ ಅಥವಾ ಹತ್ತಣಿಂ ಪಂಚಮ ವಿಭಕ್ತಿ ಆ ಷಷ್ಠಿ ವಿಭಕ್ತಿ ಅಲ್ಲಿ ಸಪ್ತಮ ವಿಭಕ್ತಿ ಒಂದೊಮ್ಮೆ ಹಳೆಗನ್ನಡ ಕೇಳಿದಾಗ ಮು ಪ್ರಥಮ ವಿಭಕ್ತಿ ಅಂ ದ್ವಿತೀಯ ವಿಭಕ್ತಿಯಾಗಿ ಹೀಗೆ ಬದ್ನ